ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಸ್ವಾಗತ ಸುಸ್ವಾಗತ ಗೆಳೆಯರೆ ಇಸ್ರೇಲ್ ಗಾಜಾ ಸಂಘರ್ಷ ಈಗ ಬರೀ ಬಾಂಬುಗಳು ದಾಳಿಗಳು ಪ್ರತಿಭಟನೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಅದು ಸೋಷಿಯಲ್ ಮೀಡಿಯಾಗೆ ಕೂಡ ಕಾಲಿಟ್ಟಿದೆ ಮೊನ್ನೆ ಇಸ್ರೇಲ್ ವಿರುದ್ಧ ಶುರುವಾದ ಆಲ್ ಐಸ್ ಆನ್ ರಫಾ ಪೋಸ್ಟ್ ವಿಪರೀತ ಟ್ರೆಂಡ್ ಆಗ್ತಾ ಇದ್ರೆ ಅದಕ್ಕೆ ಇಸ್ರೇಲ್ ಕೂಡ ಕೌಂಟರ್ ಪೋಸ್ಟ್ ಗಳನ್ನ ಶುರು ಮಾಡಿದೆ ಎಲ್ಲರ ಕಣ್ಣು ರಫಾ ಮೇಲೆ ಇರೋದಾದ್ರೆ ಅಕ್ಟೋಬರ್ ಏಳನೇ ತಾರೀಕು ನಿಮ್ ಕಣ್ಣುಗಳನ್ನು ಇಟ್ಕೊಂಡಿದ್ರಿ ಅಂತ ಇಸ್ರೇಲ್ ಈಗ ಪ್ರಶ್ನೆ ಮಾಡ್ತಾ ಇದೆ ಹಾಗೆ ಭಾರತದ ಒಂದಷ್ಟು ಸೆಲೆಬ್ರಿಟಿಗಳು ಈ ಆಲ್ ಐಸ್ ಆನ್ ರಫಾ ಪೋಸ್ಟ್ ಟ್ವೀಟ್ ಮಾಡಿರುವುದು ಗಾಜಾಗೆ ದೊಡ್ಡ ಬಲಾಸಿಗೂ ಹಾಗೆ ಮಾಡಿದೆ ಹಾಗೆ ಇದರ ಹಿಂದಿಗ ಇರಾನ್ ನಿಂತಿರುವ ಹಾಗೆ ಕಾಣ್ತಾ ಇದ್ದು ಇಸ್ರೇಲ್ ವಿರುದ್ಧದ ಸೋಷಿಯಲ್ ಮೀಡಿಯಾ ಯುದ್ಧವನ್ನ ಇರಾನ್ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಹಾಗಾದ್ರೆ ಏನಿದು ಆಲ್ ಐಸ್ ಆನ್ ರಫಾ ಮತ್ತು ಅದಕ್ಕೆ ಇಸ್ರೇಲ್ ಶುರು ಮಾಡಿರೋ ಕೌಂಟರ್ ಪೋಸ್ಟ್ಗಳು ಹೇಗೆ ನಡೀತಾ ಇವೆ ಬನ್ನಿ ನೋಡೋಣ ರೆ ಒಂದು ಯುದ್ಧ ಅಥವಾ ಒಂದು ಸಂಘರ್ಷ ಅಂದ್ರೆ ಅಲ್ಲಿ ಬರೀ ಯುದ್ಧ ವಿಮಾನಗಳು ದಾಳಿಗಳು ಸೇನೆ ಭಯೋತ್ಪಾದಕರು ವೇದಿಗಿಳಿಯೋ ಜನ ಪ್ರತಿಭಟನೆಗಳು ಇದಿಷ್ಟಕ್ಕೆ ಅದು ಸೀಮಿತ ಆಗೋದಿಲ್ಲ ಯುದ್ಧಗಳು ಪ್ರತಿಭಟನೆಗಳು ಈಗ ಸೋಷಿಯಲ್ ಮೀಡಿಯಾಗಳನ್ನು ಆಕ್ರಮಿಸಿಕೊಳ್ತಾ ಇವೆ ಮತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ಅಭಿಪ್ರಾಯ ಮೂಡಿಸೋದಕ್ಕೆ ಬಳಕೆಯಾಗುವ ಅತ್ಯಂತ ಶಕ್ತಿಶಾಲಿ ಮಾಧ್ಯಮ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ ನಿಮಗೆ ಇಸ್ರೇಲ್ ಗಾಜಾ ಯುದ್ಧ ಶುರುವಾದ ಆರಂಭದ ದಿನಗಳ ನೆನಪಿರಬೇಕು ಅಕ್ಟೋಬರ್ ಏಳನೇ ತಾರೀಕು ಗಾಜಾದ ಮೇಲೆ ಹಮಾಸ್ ಉಗ್ರರು ದಾಳಿ ಮಾಡಿದ್ರು ಅದರ ಬೆನ್ನಲ್ಲೇ ಇಸ್ರೇಲ್ ಗಾಜಾದ ಮೇಲೆ ಪ್ರತಿದಾಳಿ ಮಾಡೋದಕ್ಕೆ ಶುರು ಮಾಡಿತು ಯಾವಾಗ ಇಸ್ರೇಲಿನ ಯುದ್ಧ ವಿಮಾನಗಳು ಗಾಜಾದ ನಗರಗಳ ಮೇಲೆ ಬಾಂಬಿಂಗ್ ಶುರು ಮಾಡಿದ್ವು ಒಂದಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇಸ್ರೇಲಿನ ವಿರುದ್ಧ ದೊಡ್ಡ ದನಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ವು ಇಸ್ರೇಲ್ ನರಮೇಧ ಮಾಡ್ತಾ ಇದೆ ಅಲ್ಲಿ ಮಕ್ಕಳು ಹೆಂಗಸರು ಅನ್ನೋದನ್ನ ನೋಡಿದೆ ಇಸ್ರೇಲ್ ಬಾಂಬಿಂಗ್ ಮಾಡ್ತಾ ಇದೆ ಆಸ್ಪತ್ರೆಗಳ ಮೇಲೆ ಬಾಂಬ್ಗಳು ಬೀಳ್ತಾ ಇವೆ ರೋಗಿಗಳನ್ನ ಕೊಲ್ಲಲಾಗ್ತಾ ಇದೆ ಶವಯಾತ್ರೆಗಳ ಮೇಲೆ ದಾಳಿಗಳಾಗ್ತಾ ಇವೆ ಹೀಗೆ ಬರ್ತಾ ಇದ್ದ ಸುದ್ದಿಗಳು ಹಾಗೂ ವಿಡಿಯೋಗಳನ್ನು ನೋಡಿ ಜಗತ್ತು ದಿಗ್ಭ್ರಮೆಗೊಂಡಿತ್ತು ಇಸ್ರೇಲ್ ಇಷ್ಟೊಂದು ಅಮಾನವೀಯವಾಗಿ ವರ್ತಿಸುತ್ತಿದೆ ಅನ್ಸೋದಕ್ಕೆ ಶುರುವಾಗಿತ್ತು ಯಾರು ಒಂದು ಷ್ಟು ಉಗ್ರರು ಮಾಡಿದ ದುಷ್ಕೃತ್ಯಕ್ಕೆ ಸಾಮಾನ್ಯರಿಗೆ ಶಿಕ್ಷೆ ಕೊಡೋದು ಅವರನ್ನು ಕೊಲ್ಲೋದು ಎಷ್ಟು ಸರಿ ಅನ್ನೋ ವಾದ ಕೂಡ ಅಲ್ಲಿ ಶುರುವಾಯಿತು ಅದಾದ ಒಂದು ವಾರ ಕಳೆಯೋ ಹೊತ್ತಿಗೆ ಈ ಅಲ್ಜೀರ್ ಆದಂತಹ ಚಾನೆಲ್ಗಳಲ್ಲಿ ಹೇಗೆ ಸುಳ್ಳು ದೃಶ್ಯಗಳನ್ನ ಸೃಷ್ಟಿ ಮಾಡ್ತಾ ಇವೆ ಅನ್ನೋದನ್ನ ಬಹಿರಂಗ ಪಡಿಸುವ ಒಂದಷ್ಟು ವಿಡಿಯೋಗಳು ಕೂಡ ಹೊರಗೆ ಬಂದವು ಶವಯಾತ್ರೆಯ ದೃಶ್ಯ ಚಿತ್ರೀಕರಣ ಆದ ಮೇಲೆ ಚಟ್ಟದ ಮೇಲೆ ಮಲಗಿದ್ದ ಹೆಣ ಎದ್ದು ನಡ್ಕೊಂಡು ಹೋಗೋ ವಿಡಿಯೋಗಳು ಬಂದವು ಬ್ಯಾಂಡೇಜ್ ಸುತ್ತಿಕೊಂಡವರ ಸುಳ್ಳೆ ವಿಡಿಯೋಗಳು ಎಕ್ಸ್ಪೋಸ್ ಆದವು ಅಲ್ಲಿಗೆ ಪ್ರಪ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದು ಕೂಡ ಬಹಿರಂಗ ಆಯಿತು ಹೀಗೆ ಮೇನ್ಸ್ ಸ್ಟ್ರೀಮ್ ಮೀಡಿಯಾಗಳ ನಂತರ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಯುದ್ಧ ಮುಂದುವರಿಯೋದಕ್ಕೆ ಶುರುವಾಗಿದೆ ಮೊನ್ನೆ ಅಂದ್ರೆ ಮೇ ಇಪ್ಪತ್ತೆಂಟನೇ ತಾರೀಕು ಆಲ್ ಐಸ್ ಆನ್ ರಫಾ ಅನ್ನೋ ಪೋಸ್ಟ್ ಒಂದು ವಿಪರೀತ ಟ್ರೆಂಡ್ ಆಗೋದಕ್ಕೆ ಶುರುವಾಯಿತು ಅದನ್ನ ಇಲ್ಲಿವರೆಗೆ ಸುಮಾರು ನಲವತ್ತೈದು ಮಿಲಿಯನ್ ಜನ ಶೇರ್ ಮಾಡಿದ್ದಾರೆ ಅಂದ್ರೆ ಅದು ಯಾವ ಮಟ್ಟದಲ್ಲಿ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡ್ತು ಅನ್ನೋದನ್ನ ಊಹೆ ಮಾಡ್ಕೊಳ್ಳಿ ಈ ಟ್ವೀಟ್ ನ ಹಿನ್ನೆಲೆ ಏನು ಅಂದ್ರೆ ರಫಾ ಮೇಲೆ ಇಸ್ರೇಲ್ ಮಾಡಿದ ದಾಳಿಯಲ್ಲಿ ಸುಮಾರು ನಲವತ್ತೈದು ಮಂದಿ ನಾಗರಿಕರು ಸಾವಿಗೀಡಾದ್ರು ಅನ್ನೋದು ಅಲ್ಲಿ ಏನಾಗ್ತಿದೆ ಅಂದ್ರೆ ಗಾಜಾದ ಮೇಲೆ ಇಸ್ರೇಲ್ ದಾಳಿ ಶುರು ಮಾಡ್ತಲ್ಲ ಆಗ ಮೊದಲಿಗೆ ಅವರು ಗುರಿಯಾಗಿಸಿಕೊಂಡಿದ್ದು ಗಾಜಾದ ಉತ್ತರ ಭಾಗವನ್ನ ಅಲ್ಲಿ ಹಮಾಸ್ ಉಗ್ರರ ನೆಲೆಗಳಿವೆ ಅನ್ನೋದು ಇಸ್ರೇಲ್ ನ ವಾದ ಆಗಿತ್ತು ಜೊತೆ ಇಸ್ರೇಲ್ ಮೇಲೆ ದಾಳಿ ನಡೀತಲ್ಲ ಅದರ ಮೂಲ ಉತ್ತರ ಗಾಜಾದಲ್ಲಿತ್ತು ಅಂದ್ರೆ ಹೆಚ್ಚು ಪ್ರಮಾಣದ ರಾಕೆಟ್ಗಳು ಉತ್ತರ ಗಾಜಾದಿಂದ ಹಾರಿ ಬಂದಿದ್ವು ಹೀಗಾಗಿ ಇಸ್ರೇಲ್ ಉತ್ತರ ಗಾಜಾನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋದಕ್ಕೆ ಶುರು ಮಾಡಿತು ಇದ್ರ ಜೊತೆಗೆ ಗಾಜಾಗ್ ಹೋಗೋದಿಕ್ಕೆ ಇಸ್ರೇಲ್ ಇದ್ದ ಎಲ್ಲ ಗಡಿಗಳನ್ನ ಮುಚ್ಚಲಾಯಿತು ಮೆಡಿಟರೇನಿಯನ್ ಸಮುದ್ರದಲ್ಲಿ ಕೂಡ ಇಸ್ರೇಲ್ ಕಾವಲನ್ನ ಹೆಚ್ಚು ಮಾಡ್ತು ಹೀಗೆ ದಿಗ್ಬಂಧನ ಹಾಕಿ ಗಾಜಾನ ಪುಡಿಗುಟ್ಟೋ ಕೆಲಸಕ್ಕೆ ಇಸ್ರೇಲ್ ನಿಂತುಕೊಳ್ತು ಅವತ್ತು ನಮ್ಮ ಟಾರ್ಗೆಟ್ ಹಮಾಸ್ ಉಗ್ರರು ಹಾಗೂ ಅವರ ನೆಲೆಗಳು ಅಂತ ಹೇಳಿದ ಇಸ್ರೇಲ್ ಗಾಜಾದ ನಾಗರಿಕರಿಗೆ ದಕ್ಷಿಣಕ್ಕೆ ವಲಸೆ ಹೋಗಿ ಅಂತ ತಿಳಿಸಿತು ಹಾಗೆ ಜನ ಕೂಡ ದಕ್ಷಿಣಕ್ಕೆ ಬಂದ್ರು ಈ ಮಧ್ಯೆ ಗಾಜಾದ ನಿರಾಶ್ರಿತರ ನೆರವಿಗೆ ಅಂತಾರಾಷ್ಟ್ರೀಯ ಸಮುದಾಯ ಧಾವಿಸಿ ಬಂತು ಅವರು ಗಾಜಾಗೆ ಆಹಾರ ಔಷಧ ಹಾಗೂ ಇನ್ನಿತರ ಸಾಮಗ್ರಿಗಳನ್ನ ತಗೊಂಡು ಬಂದ್ರು ಅದನ್ನು ಒಳಗೆ ತಗೊಂಡು ಹೋಗೋದಕ್ಕೆ ಇಸ್ರೇಲಿನ ದಾರಿಗಳನ್ನು ಮುಚ್ಚಲಾಗಿತ್ತು ಹೀಗಾಗಿ ಈಜಿಪ್ಟ್ ಗಡಿಯಲ್ಲಿನ ರಫಾದ ಮೂಲಕ ಪರಿಹಾರ ಸಾಮಗ್ರಿ ಗಾಜನ್ನು ತಲುಪೋದಕ್ಕೆ ಶುರು ಆಯ್ತು ಹಾಗೆ ಯಾರೆಲ್ಲ ಗಾಯಾಳುಗಳಿದ್ರು ಅವರನ್ನ ಚಿಕಿತ್ಸೆಗಾಗಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ ದಾಖಲು ಮಾಡೋದಕ್ಕೆ ಕೂಡ ಇದೇ ರಫಾದ ಗಡಿಯನ್ನ ಬಳಕೆ ಮಾಡಿಕೊಳ್ಳಾಯ್ತು ಹೀಗಾಗಿ ಗಾಜಾದ ಜನ ಹೆಚ್ಚಿನ ಪ್ರಮಾಣದಲ್ಲಿ ರಫಾ ಕಡೆಗೆ ಬರೋದಕ್ಕೆ ಶುರು ಮಾಡಿದ್ರು ಅದೇ ಸಮಯಕ್ಕೆ ಇಸ್ರೇಲ್ ಕೂಡ ಉತ್ತರದಿಂದ ತನ್ನ ಕ್ಲೀನಿಂಗ್ ಆಪರೇಷನ್ ಅನ್ನ ದಕ್ಷಿಣದ ಕಡೆಗೆ ಶಿಫ್ಟ್ ಮಾಡ್ತಾ ಬಂತು ಗಾಜಾಗೆ ಬರ್ತಾ ಇದ್ದ ಆಹಾರ ಔಷಧಗಳು ರಫಾದಲ್ಲಿ ಬೇಗ ಸಿಗುತ್ತವೆ ಅನ್ನೋ ಕಾರಣಕ್ಕೆ ಹಾಗೆ ಅವಕಾಶ ಸಿಕ್ಕರೆ ಗಾಜಾದಿಂದ ಹೊರಗೆ ಹೋಗೋದಕ್ಕೆ ಕೂಡ ರಫಾ ಗಡಿ ಮೂಲಕ ಸಾಧ್ಯ ಆಗುತ್ತೆ ಅನ್ನೋ ಕಾರಣ ಈ ರಫಾಗೆ ಬರುವವರ ಸಂಖ್ಯೆ ಹೆಚ್ಚಾಯ್ತು ಅಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ಮಿಲಿಯನ್ ಜನ ಬಂದು ಸೇರ್ಕೊಂಡ್ರು ರಫಾದಲ್ಲಿ ನಿರಾಶ್ರಿತ ಶಿಬಿರಗಳು ತಲೆ ಎತ್ತಿದ್ವು ಅದು ಓವರ್ ಕ್ರೌಡೆಡ್ ಅಂತಾರಲ್ಲ ಹಾಗಾಗ್ತಾ ಹೋಯ್ತು ಅಲ್ಲಿ ಜನ ಹೆಚ್ಚಾದ್ರಲ್ಲ ಹೀಗಾಗಿ ಅಂತಾರಾಷ್ಟ್ರೀಯ ನೆರವು ಸಂಸ್ಥೆಗಳು ಕೂಡ ರಫಾನ ಕೇಂದ್ರವನ್ನಾಗಿ ಮಾಡಿಕೊಂಡು ರಫಾ ಮೇಲೆ ದಾಳಿ ಮಾಡೋದಿಕ್ಕೆ ಹೋಗಬೇಡಿ ಅಂತ ಇಸ್ರೇಲಿಗೆ ಹೇಳಲಾಯ್ತು ರಫಾ ಮೇಲೆ ಸೇನಾ ಕಾರ್ಯಾಚರಣೆ ಆದ್ರೆ ಸಾವು ನೋವುಗಳ ಪ್ರಮಾಣ ಹೆಚ್ಚಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡಲಾಯಿತು ಅದಕ್ಕೆ ಒಂದು ಹಂತದಲ್ಲಿ ಇಸ್ರೇಲ್ ಕೂಡ ಒಪ್ಪಿಗೆಯನ್ನು ಸೂಚಿಸಿತು ಈ ಮಧ್ಯೆ ಇಸ್ರೇಲ್ ಗಾಜಾದಲ್ಲಿ ನರಮೇಧ ಮಾಡ್ತಾ ಇದೆ ಅದನ್ನು ನಿಲ್ಸಿ ಅಂತ ದಕ್ಷಿಣ ಆಫ್ರಿಕಾ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಿಲನ್ನು ಏರಿತು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅಂತೂ ನೆತನ್ಯಾಹು ಬಂಧನಕ್ಕೆ ಆದೇಶವನ್ನೇ ಕೊಟ್ಟು ಬಿಡ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯ ದಾಳಿ ನಿಲ್ಲಿಸೋದಕ್ಕೆ ಇಸ್ರೇಲ್ಗೆ ಆದೇಶ ಕೊಡ್ತು ಇಂಥದ್ದೊಂದು ಆದೇಶ ಬಂದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಮತ್ತಷ್ಟು ಹೆಚ್ಚು ಮಾಡ್ತು ಮತ್ತು ಈ ಬಾರಿ ರಫಾದಲ್ಲಿ ಹಮಾಸ್ ಉಗ್ರರ ನೆಲೆಗಳನ್ನ ಗುರಿ ಮಾಡಿಕೊಂಡು ಇಸ್ರೇಲ್ ಮಾಡಿದ ಬಾಂಬ್ ದಾಳಿ ಅಲ್ಲೊಂದು ಅನಾಹುತವನ್ನೇ ಸೃಷ್ಟಿ ಮಾಡಿಬಿಡ್ತು ಅಲ್ಲಿ ಇಸ್ರೇಲ್ ನ ದಾಳಿಯ ಕಾರಣದಿಂದ ನಿರಾಶ್ರಿತರ ಶಿಬಿರಗಳಿಗೆ ಬೆಂಕಿ ಬಿತ್ತು ಸುಮಾರು ನಲವತ್ತೈದು ಮಂದಿ ಸಜೀವವಾಗಿ ದಹನ ಆಗ ಹೋದ್ರು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಖಂಡನೆಗೆ ಕಾರಣ ಆಯಿತು ಇಸ್ರೇಲಿನ ಪ್ರಧಾನಿ ನೇತನ್ಯಾಹು ಕೂಡ ಈ ಬಗ್ಗೆ ಕ್ಷಮೆ ಕೇಳಿದ್ರು ಇಸ್ರೇಲ್ ಇದರ ಬಗ್ಗೆ ತನಿಖೆಗೆ ಆದೇಶವನ್ನು ಕೊಡಿತು ಅಲ್ಲಿ ನಾವು ಬಳಕೆ ಮಾಡಿದ್ದು ತುಂಬಾ ಕಡಿಮೆ ಪ್ರಮಾಣದ ಎರಡು ಬಾಂಬುಗಳನ್ನು ಮಾತ್ರ ಆದರೆ ಅಲ್ಲಿ ಇಷ್ಟೊಂದು ಭಾರಿ ಅಗ್ನಿ ಪ್ರಮಾದ ಹೇಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಬಹುಶಃ ಹಮಾಸ್ ಉಗ್ರರು ಅಲ್ಲಿ ದಾಸ್ತಾನು ಮಾಡಿಟ್ಟ ಸ್ಫೋಟಗಳಿಗೆ ಬೆಂಕಿ ಬಿದ್ದು ಈ ದುರಂತ ಸಂಭವಿಸಿರುವ ಸಾಧ್ಯತೆ ಇದೆ ಅಂತ ಇಸ್ರೇಲಿ ಸೇನೆ ಹೇಳ್ತು ಆ ಬಗ್ಗೆ ತನಿಖೆಗೆ ಕೂಡ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಈ ದಾಳಿ ಅಲ್ಲಿನ ನಾಗರಿಕರ ಸಾವು ನೋವಿಗೆ ಕಾರಣವಾದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋದಿಕ್ಕೆ ಶುರುವಾಗಿದ್ದು ಆಲ್ ಐಸ್ ಆನ್ ರಫಾನ್ ಪೋಸ್ಟ್ ಹಾಗೆ ನೋಡಿದ್ರೆ ಈ ಆಲ್ ಐಸ್ ಆನ್ ರಫಾ ಅನ್ನೋ ಹೇಳಿಕೆ ಇದೆಯಲ್ಲ ಇದು ಹೊಸ್ತಲ್ಲ ಇದು ಮೊದಲ ಬಾರಿಗೆ ಕೇಳಿ ಬಂದದ್ದು ಫೆಬ್ರವರಿ ತಿಂಗಳಲ್ಲಿ ಅವತ್ತಿಗೆ ಇಸ್ರೇಲ್ ರಫಾ ಮೇಲೆ ಸೇನಾ ಕಾರ್ಯಾಚರಣೆಯನ್ನು ಆರಂಭ ಮಾಡುತ್ತೆ ಅನ್ನೋ ಸುದ್ದಿಗಳು ಕೇಳಿ ಬಂದಾಗ ವಿಶ್ವ ಆರೋಗ್ಯ ಸಂಸ್ಥೆಯ ಗಾಜಾ ಹಾಗೂ ಪ್ಯಾಲಸ್ತೀನ್ ಪ್ರತಿನಿಧಿ ರಿಚರ್ಡ್ ಪಿಪರ್ ಕಾರ್ನ್ ಆಲ್ ಐಸ್ ಆನ್ ರಫಾ ಅನ್ನೋ ಮಾತನ್ನ ಮೊದಲ ಬಾರಿಗೆ ಹೇಳಿದರು ಈಗ ಮೊನ್ನೆ ರಫಾ ಮೇಲೆ ದಾಳಿಯಾಗಿ ನಲವತ್ತೈದು ಮಂದಿ ಸಾವಿಗೀಡಾದ ಘಟನೆ ನಡೀತಲ್ಲ ಅದಾದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಜನರೇಟ್ ಆದ ಟ್ವೀಟ್ ಆಯ್ತು ಅದನ್ನ ಸಾಕಷ್ಟು ಜನ ಶೇರ್ ಮಾಡಿದ್ರು ರಿಟ್ವೀಟ್ ಮಾಡಿದ್ರು ಅದರ ಬೆನ್ನಲ್ಲೇ ಭಾರತದ ಒಂದಷ್ಟು ಸಿನಿಮಾ ಆಕ್ಟರ್ ಸೆಲೆಬ್ರಿಟಿಗಳು ಇದನ್ನ ಶೇರ್ ಮಾಡಿಕೊಂಡ್ರು ಈ ಸೆಲೆಬ್ರಿಟಿಗಳ ಸಮಸ್ಯೆ ಏನು ಅಂದ್ರೆ ಇವರು ತಮ್ಮ ಸೋಶಿಯಲ್ ಮೀಡಿಯಾ ಪೇಜ್ ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಬೇರೆ ಯಾರನ್ನೂ ಅಪಾಯಿಂಟ್ ಮಾಡಿರ್ತಾರೆ ಅವರಿಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳಿಗೆ ಲೈಕು ಮತ್ತು ಶೇರ್ ಗಳನ್ನ ತೋರಿಸಬೇಕಾದ ಅಗತ್ಯ ಇರುತ್ತೆ ಹೀಗಾಗಿ ಯಾವುದು ಬರ್ನಿಂಗ್ ಅಂತ ಕಾಣಿಸುತ್ತೋ ಅದು ನಿಜ ಇರಲಿ ಸುಳ್ಳಿರ್ಲಿ ಅದರಿಂದ ಲಾಭ ಆಗಲಿ ನಷ್ಟ ಆಗಲಿ ಸಮಾಜದ ಮೇಲೆ ಅದರ ಪರಿಣಾಮ ಏನು ಬೇಕಾದ್ರೂ ಆಗ ಹೋಗ್ಲಿ ಅಂತವುಗಳನ್ನ ಇವರು ಶೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಮೂಲಕ ಈ ಸೆಲೆಬ್ರಿಟಿಗಳನ್ನ ದೊಡ್ಡ ಮನುಷ್ಯರನ್ನಾಗಿ ಮಾಡೋದಕ್ಕೆ ಇವರಿಗೊಂದು ಫೇಮು ಪಬ್ಲಿಸಿಟಿ ಸಿಗೋ ಹಾಗೆ ಆಗೋದಕ್ಕೆ ಮತ್ತು ಇವರ ಕಡೆ ಇವರ ಅಭಿಮಾನಿಗಳ ಗಮನ ಹರಿಸುವ ಹಾಗಾಗೋದಕ್ಕೆ ಒಂದಷ್ಟು ಪೋಸ್ಟ್ ಗಳನ್ನ ಶೇರ್ ಮಾಡೋ ಪದ್ಧತಿಯನ್ನ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಬೆಳೆಸ್ಕೊಂಡಿರ್ತಾರೆ ಇಲ್ಲಿ ಕೂಡ ಬಹುಶಃ ಹಾಗೆ ಆಯ್ತು ಅನ್ಸುತ್ತೆ ಪ್ರಿಯಾಂಕಾ ಚೋಪ್ರಾ ಆಲಿಯಾ ಭಟ್ ಕರೀನಾ ಕಪೂರ್ ಖಾನ್ ಮಾಧುರಿ ದೀಕ್ಷಿತ್ ವರುಣ್ ಧವನ್ ಸಮಂತ ರುತ್ ಪ್ರಭು ಮುಂತಾದವರು ಈ ಇಮೇಜ್ ಅನ್ನ ಟ್ವೀಟ್ ಮಾಡಿದ್ರು ನೋಡಿ ತಕ್ಷಣ ಅದನ್ನ ಶೇರ್ ಮಾಡೋರ ಸಂಖ್ಯೆ ಕೂಡ ಒಂಥರ ತರ ಜ್ವರದ ಹಾಗೆ ಏರೋದಕ್ಕೆ ಶುರುವಾಯಿತು ಈ ಸೆಲೆಬ್ರಿಟಿಗಳಿಗೆ ವಿಪರೀತ ಪ್ರಮಾಣದ ಅಭಿಮಾನಿಗಳಿರ್ತಾರೆ ಅವರಿಗೆ ಇವ್ರು ಏನು ಹೇಳ್ತಾರೋ ಅದು ಮಹಾಪ್ರಸಾದ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಹೀಗಾಗಿ ಇವರು ಟ್ವೀಟ್ ಮಾಡಿದ್ದನ್ನ ಟ್ವೀಟ್ ಮಾಡೋರು ಇವ್ರು ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡೋರ ಸಂಖ್ಯೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಇಲ್ಲಿ ಕೂಡ ಈ ಪೋಸ್ಟ್ ಅನ್ನ ಸುಮಾರು ನಲವತ್ತೈದು ಮಿಲಿಯನ್ ಜನ ಶೇರ್ ಮಾಡಿಕೊಂಡ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು ಟ್ರೆಂಡನ್ನು ಕ್ರಿಯೇಟ್ ಮಾಡ್ತು ಇದಕ್ಕೂ ಪ್ರತಿಯಾಗಿ ಪಾಲಸ್ತೀನ್ ಭಾರತದ ಈ ಸೆಲೆಬ್ರಿಟಿಗಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತು ಅಷ್ಟರಲ್ಲಿ ಇರಾನ್ನ ಪಾತ್ರ ಇದರ ಹಿಂದೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು ಈ ಹಿಂದೆ ಕೂಡ ಇರಾನ್ ಇಂತಹ ಸಾಕಷ್ಟು ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಕೆಲಸನ ತುಂಬಾ ಯಶಸ್ವಿಯಾಗಿ ಮಾಡಿದೆ ಭಾರತದ ವಿರುದ್ಧ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಪಗಂಡಗಳನ್ನ ಇರಾನ್ ಹಾಗೂ ಪಾಕಿಸ್ತಾನಗಳು ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಮಾಡಿವೆ ಈಗ ಇದು ಅಂತಾರಾಷ್ಟ್ರೀಯ ರಾಜಕಾರಣದ ಭಾಗ ಆಗ್ತಾ ಹೋದ ಹಾಗೆ ಒಂದಷ್ಟು ಜನ ಸೆಲೆಬ್ರಿಟಿಗಳಿಗೆ ಇದು ಅರ್ಥ ಆಯ್ತು ಕ್ರಿಕೆಟರ್ ರೋಹಿತ್ ಶರ್ಮಾ ಅವರ ಪತ್ನಿ ರಿತಿಕಾ ಹಾಗೂ ನಟಿ ಮಾಧುರಿ ದೀಕ್ಷಿತ್ ಮುಂತಾದ ಕೆಲವರು ತಾವು ಟ್ವೀಟ್ ಮಾಡಿದ್ದ ಪೋಸ್ಟನ್ನು ಡಿಲೀಟ್ ಕೂಡ ಮಾಡಿದರು ಆದರೆ ಅಷ್ಟೊತ್ತಿಗಾಗಲೇ ದೊಡ್ಡ ಮಟ್ಟದ ಸಂಚಲನವನ್ನ ಇದು ಮೂಡಿಸಿ ಆಗಿತ್ತು ಈಗ ಇಸ್ರೇಲ್ ಇದರ ಬಗ್ಗೆ ಎಚ್ಚೆತ್ತುಕೊಂಡಿದೆ ಅವರು ಇದನ್ನ ಕೌಂಟರ್ ಮಾಡೋದಕ್ಕೆ ತಾವು ಕೂಡ ಒಂದು ಸೋಷಿಯಲ್ ಮೀಡಿಯಾ ಅಭಿಯಾನವನ್ನು ಶುರು ಮಾಡಿದ್ದಾರೆ ಅವರು ಭಯೋತ್ಪಾದಕನೊಬ್ಬ ಬಂದೂಕು ಹಿಡಿದ ಚಿತ್ರ ಹಾಗೂ ಅವನು ಮುಂದೆ ಮಗು ಕೂತಿರುವ ಒಂದು ಚಿತ್ರವನ್ನ ಪೋಸ್ಟ್ ಮಾಡಿದ್ದಾರೆ ಅದನ್ನ ನಾನಿಲ್ಲಿ ಸಂಪೂರ್ಣವಾಗಿ ನಿಮಗೆ ತೋರಿಸೋದಿಕ್ಕೆ ಸಾಧ್ಯ ಆಗುದಿಲ್ಲ ಯಾಕೆಂದ್ರೆ ಯೂಟ್ಯೂಬ್ ನ ಗೈಡ್ ಲೈನ್ಸ್ ಅದನ್ನ ಪರ್ಮಿಟ್ ಮಾಡುವುದಿಲ್ಲ ಹೀಗಾಗಿ ನಾನು ಅದನ್ನ ಪೂರ್ತಿಯಾಗಿ ನಿಮಗೆ ತೋರಿಸ್ತಾ ಇಲ್ಲ ಈ ಚಿತ್ರದಲ್ಲಿ ವೇರ್ ವರ್ ಅಕ್ಟೋಬರ್ ಸೆವೆನ್ ಅಂತ ಇಸ್ರೇಲ್ ಕೇಳ್ತಾ ಇವತ್ತು ರಫಾದಲ್ಲಿ ನಲವತ್ತೈದು ನಾಗರಿಕರು ಸಾವಿಗೀಡಾದ್ರು ಅನ್ನೋ ಕಾರಣಕ್ಕೆ ಆಲ್ ಐಸ್ ಆನ್ ರಫಾ ಅಂತ ಟ್ವೀಟ್ ಮಾಡ್ತಿರೋ ಜನ ಇದೀರಲ್ಲ ಅಕ್ಟೋಬರ್ ಏಳನೇ ತಾರೀಕು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿ ಅಲ್ಲಿ ಒಂದು ಸಾವಿರದ ಇನ್ನೂರು ಮಂದಿಯನ್ನ ದಾರುಣವಾಗಿ ಕೊಂದು ಹಾಕಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿಯನ್ನ ಅಪಹರಿಸ್ಕೊಂಡು ಹೋಯ್ತಲ್ಲ ಆಗ ನೀವು ನಿಮ್ಮ ಕಣ್ಣುಗಳನ್ನು ಎಲ್ಲಿ ಇಟ್ಕೊಂಡಿದ್ರಿ ಅಂತ ಈಗ ಇಸ್ರೇಲ್ ಪ್ರಶ್ನೆ ಕೇಳ್ತಾ ಇದೆ ಹಮಾಸ್ ಉಗ್ರರು ಅಪಹರಿಸಿಕೊಂಡು ಹೋದ ಇಸ್ರೇಲಿಯರ್ ಪೈಕಿ ತೊಂಬತ್ತೊಂಬತ್ತು ಮಂದಿ ಉಗ್ರರ ಬಂಧನದಲ್ಲಿ ಇನ್ನೂ ಇದಾರೆ ಇನ್ನು ಮೂವತ್ತೊಂದು ಮಂದಿ ಉಗ್ರರ ಬಂಧನದಲ್ಲಿರುವಾಗಲೇ ಸಾವಿಗೀಡಾಗಿದ್ದಾರೆ ಅವರನ್ನ ಹಮಾಸ್ ಕೊಂದು ಹಾಕಿದೆ ಅಂತ ಇಸ್ರೇಲ್ ಹೇಳ್ತಾ ಇದೆ ಹಾಗೆ ಇದುವರೆಗೆ ಗಾಜಾದ ಮೇಲೆ ಇಸ್ರೇಲ್ ಮಾಡಿದ ದಾಳಿಲಿ ಮೂವತ್ತೊಂದು ಸಾವಿರದ ನೂರ ಹನ್ನೆರಡು ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಇದರಲ್ಲಿ ನಾಗರಿಕರು ಇದ್ದಾರೆ ಹಮಾಸ್ ಉಗ್ರರು ಕೂಡ ಇದ್ದಾರೆ ಇನ್ನು ರಫಾ ಮೇಲೆ ಮಾಡಿದ ದಾಳಿಯನ್ನು ಕೂಡ ಇಸ್ರೇಲ್ ಸಮರ್ಥಿಸಿಕೊಳ್ತಾ ಇದೆ ಆದ್ರೆ ಅಲ್ಲಿ ನಾಗರಿಕರ ಸಾವು ನೋವಿನ ಬಗ್ಗೆ ಅವರು ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಅಲ್ಲಿ ದಾಳಿ ಮಾಡೋದಕ್ಕೆ ಕಾರಣ ರಫಾದಲ್ಲಿ ಕೂಡ ನೆಲದಾಳದಲ್ಲಿ ಹಮಾಸ್ ತನ್ನ ಬಂಕರ್ಗಳನ್ನ ಟನಲ್ಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದು ಅದರ ಮೇಲ್ಭಾಗದಲ್ಲಿ ನಿರಾಶ್ರಿತರ ಶಿಬಿರಗಳು ಜನವಸತಿಗಳು ವಿಶ್ವಸಂಸ್ಥೆಯ ನೆರವಿನ ಕಚೇರಿಗಳು ಇವೆಲ್ಲ ಇವೆ ಅಲ್ಲಿ ನಾಗರಿಕರನ್ನ ಶೀಲ್ಡ್ ಮಾಡಿಕೊಂಡು ಉಗ್ರರು ಅಡಗಿ ಕೂತಿದ್ದಾರೆ ಅಂತ ಇಸ್ರೇಲ್ ಈಗಲೂ ಹೇಳ್ತಾ ಇದೆ ಹೀಗಾಗಿನೇ ರಫಾ ಮೇಲಿನ ದಾಳಿ ಅನಿವಾರ್ಯ ಆಗಿತ್ತು ಆದರೆ ಅಲ್ಲಿ ನಾಗರಿಕರ ಸಾವು ಸಂಭವಿಸಿದ್ದು ನಿಜಕ್ಕೂ ದುರಂತ ಅದರ ಬಗ್ಗೆ ನಮಗೆ ದುಃಖ ಇದೆ ಅಂತ ಹೇಳಿರುವ ಇಸ್ರೇಲ್ ಆ ಬಗ್ಗೆ ಈಗ ಒಂದು ತನಿಖೆಗೆ ಕೂಡ ಆದೇಶವನ್ನು ಕೊಟ್ಟಿದೆ ಇದು ಆಲ್ ಐಸ್ ಆನ್ ರಫಾ ಅನ್ನೋ ಟ್ವೀಟ್ಗೆ ಅಕ್ಟೋಬರ್ ಏಳನೇ ತಾರೀಕು ನಿಮ್ಮ ಕಣ್ಣುಗಳನ್ನು ಎಲ್ಲಿ ಇಟ್ಕೊಂಡಿದ್ರಿ ಅಂತ ಕೇಳೋ ಮೂಲಕ ಇಸ್ರೇಲ್ ಕೊಡ್ತಾ ಇರೋ ಕೌಂಟರ್ ಈ ಸೋಷಿಯಲ್ ಮೀಡಿಯಾ ಯುದ್ಧ ಅನ್ನೋದು ಎಲ್ಲಿವರೆಗೆ ಇವರನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ